ಪ್ರಸ್ತುತ ಕಾಲದಲ್ಲಿ ಹಾರ್ಮೋನ್ ಸಮಸ್ಯೆಯಿಂದ ಮುಖದಲ್ಲಿರುವ ಅನಾವಶ್ಯಕ ಕೂದಲಿನಿಂದ ತುಂಬಾ ಜನ ಬಳಲುತ್ತಿದ್ದಾರೆ ಇದನ್ನು ತೆಗೆದು ಹಾಕಲು ತುಂಬಾನೇ ಪ್ರಯತ್ನ ಮಾಡುತ್ತಾ ಇರುತ್ತಾರೆ ಇನ್ನು ಕೆಲ ಮಹಿಳೆಯರಂತೂ ಎಷ್ಟೊಂದು ದುಡ್ಡನ್ನು ಸಹ ಖರ್ಚು ಮಾಡಿ ಲೇಸರ್ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ ಈಗ ನಾನು ಹೇಳುವ ಸರಳ ಸಲಹೆಯಿಂದ ಕೂಡಲೇ ಮುಖದಲ್ಲಿರುವ ಅನಾವಶ್ಯಕ ಕೂದಲನ್ನು ತೆಗೆಯಲು ಸಹಾಯವಾಗುತ್ತದೆ ಮುಖದಲ್ಲಿರುವ ಅನಾವಶ್ಯಕ ಕೂದಲನ್ನು ತೆಗೆದುಹಾಕಲು ಬೇಕಾಗಿರುವ ಪದಾರ್ಥಗಳು ಮೊಟ್ಟೆಯ ಬಿಳಿ ಭಾಗ 2 ಸ್ಪೂನ್ಸ್ ಕಾರ್ನ್ ಫ್ಲೋರ್ 1/2 ಸ್ಪೂನ್ ಸಕ್ಕರೆ 2 ಸ್ಪೂನ್ಸ್ ಈಗ ಮಾಡುವ ತಯಾರಿ ಮೊದಲಿಗೆ 2 ಸ್ಪೂನ್ಸ್ ಮೊಟ್ಟೆಯ ಬಿಳಿ ಭಾಗಕ್ಕೆ 1/2 ಸ್ಪೂನ್ ಕಾರ್ನ್ ಫ್ಲೋರ್ ಮತ್ತು ಅದಕ್ಕೆ 2 ಸ್ಪೂನ್ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಪೇಸ್ಟ್ ಆಗಿ ತಯಾರು ಮಾಡಿಕೊಂಡು ಆ ಪೇಸ್ಟ್ ಅನ್ನು ಮುಖದಲ್ಲಿರುವ ಅನಾವಶ್ಯಕ ಕೂದಲಿರುವ ಜಾಗಕ್ಕೆ ಇದನ್ನು ಹಚ್ಚಿ ಸ್ವಲ್ಪ ಒಣಗಿದ ನಂತರ ವೃತ್ತಾಕಾರದಲ್ಲಿ ಮೃದುವಾಗಿ ಉಜ್ಜುತ್ತಾ ಬನ್ನಿ 10 ನಿಮಿಷಗಳ ಕಾಲ ಬಿಟ್ಟು ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ ಹೀಗೆ ವಾರದಲ್ಲಿ 2 3 ಬಾರಿ ಕ್ರಮವಾಗಿ ಮಾಡುತ್ತಾ ಬಂದರೆ ಅತ್ಯುತ್ತಮ ಫಲಿತಾಂಶವನ್ನು ನೀವೇ ಕಾಣಬಹುದು ನಾನು ಈಗ ಹೇಳಿರುವ ಮನೆಮದ್ದನ್ನು ಅನುಸರಿಸುವ ಜೊತೆಗೆ ಅರಿಶಿನದ ಪುಡಿ ಕಡಲೆ ಹಿಟ್ಟು ನಿಂಬೆಹಣ್ಣಿನ ರಸದ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಆಗಾಗ್ಗೆ ಅಪ್ಲೈ ಮಾಡಿಕೊಂಡು ಮುಖವನ್ನು ತೊಳೆಯುವುದರಿಂದ ಅನಾವಶ್ಯಕ ಕೂದಲಿನ ಬೆಳವಣಿಗೆಯನ್ನು ನಿಯಂತ್ರಿಸಿಕೊಳ್ಳಬಹುದು ಇಂತಹ ಹಲವು ಇಂಪಾರ್ಟೆಂಟ್ ವಿಡಿಯೋಗಳೊಂದಿಗೆ ಮತ್ತೆ ಬರುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ